ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ನಾನು ತೆಂಗಿನಕಾಯಿ ತುರ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ನಮ್ಮ ಅಕ್ಕ ಅವ್ರನ್ನ ಇನ್ವೈಟ್ ಮಾಡಿದ್ದೆ ಇವತ್ತು, ಅವ್ರ ಫ್ಯಾಮಿಲಿ ಫುಲ್ ಬಂದಿದ್ದರು, ಅದಕ್ಕೆ ವಿಶೇಷವಾದ ಅಡುಗೆ ಮಾಡಿದ್ದೆ. ನಮ್ಮ ತಂಗಿ ಮಗ ಏನು ಮಾಡ್ದೆ, ನಾನು ವಿಡಿಯೋ ತೆಗಿತೀನಿ ಅಂತ ಹೇಳಿ ಫುಲ್ ಶೇಕ್ ಮಾಡಿಬಿಟ್ಟಿದ್ದಾನೆ ವಿಡಿಯೋನ. ಅದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಈ ಚಿತ್ರಾನ್ನದ ಒಂದು ನಾನು ಟ್ರೈಪಾಡ್ ಇಟ್ಕೊಂಡು ಮಾಡಿದ್ದೆ, ಅದಕ್ಕೆ ಇದೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು, ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಮಾವಿನಕಾಯಿ ತುರ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು, ಮತ್ತು ಅರಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಅದನ್ನ. ತುಂಬ ಸುಲಭ ಇದು, ತುಂಬ ರುಚಿಯಾಗಿರುತ್ತೆ. ಏನಾದರೂ ವಿಶೇಷವಾದ ದಿನ, ಹೆವಿ ಅಡುಗೆಗಳಿದ್ದಾಗ ಇದನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಮಾಡೋದು. ಇದು ಹುಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಸುತ್ತೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇವಾಗ ಅನ್ನ ಬಿಸಿ ಅನ್ನ ಕಲಸ್ಕೊಂಡ್ರೆ ಆಯಿತು.